ಬ್ರೇಕ್ ನಂತರ ಮಹಾಭಾರತ ಮಹಾ ಮತದಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ಮತದಾನ ಮಾಡಿದಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೊಂದೇ ಕ್ಷೇತ್ರಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಿಸ್ತಾ ಇದ್ದೀವಿ ಬ್ರೇಕಿಂತ ಮುಂಚೆ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಆಯಿತು ಈಗ ವಿಜಯಪುರ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹೆಚ್ಚುವರಿ ಮತದಾನ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಅಲಗೂರ್ ಸ್ಪರ್ಧೆಯನ್ನು ನೋಡ್ತಾ ಇದೆ ವಿಜಯಪುರ ರಮೇಶ್ ಜಿಗಜಿಣಗಿ ಅರವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಲಕ್ಷ ಐವತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಲೆಕ್ಕಾಚಾರ ಬೇರೆ ಇತ್ತು ಬಿಡಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಇತ್ತು ವಿಜಯಪುರ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿತ್ತು ಕಾಂಗ್ರೆಸ್ ಸುನೀತಾ ಚೌಹಾಣ್ ಕ್ಯಾಂಡಿಡೇಟ್ ಆಗಿತ್ತು ಮೂರು ಲಕ್ಷ ಎಪ್ಪತ್ತೇಳು ಸಾವಿರ ಓಟ್ ತಗೊಂಡಿತ್ತು ಆರು ಲಕ್ಷ ಮೂವತ್ತೈದು ಸಾವಿರ ಮತಗಳನ್ನು ತಗೊಂಡು ರಮೇಶ್ ಜಿಗಜಣಗಿ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆದ್ದಿತು ಈ ಸಲ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆ ರಾಜು ಹಲಗೂರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹೆಚ್ಚುವರಿ ಮತದಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಸಲ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗಿದೆ ವೋಟಿಂಗ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪ್ರಶಾಂತ್ ಅಜಿತ್ ನಾಲ್ಕು ಪರ್ಸೆಂಟ್ ಮತದಾರ ಇಸ್ ಅ ಹ್ಯೂಜ್ ಅದು ವಿಜಯಪುರದಂಥ ಒಂದು ಕ್ಷೇತ್ರದಲ್ಲಿ ನಾಲ್ಕು ಪರ್ಸೆಂಟ್ ಮತದಾನದ ಕಾನ್ಸಿಕ್ವೆನ್ಸ್ ಅಥವಾ ಮುಂದಿನ ಭರದ ಏನು ಏನು ಹೇಗೆ ಅಂತಕ್ಕಂಥದ್ದು ಲೆಕ್ಕಾಚಾರ ಮಾಡೋದು ಕಷ್ಟ ಆದರೆ ಇಲ್ಲಿ ಇನ್ನೊಂದು ಇರುತ್ತೆ ಅಜಿತ್ ಈ ಕ್ಷೇತ್ರಕ್ಕೆ ಸೀಮಿತವಾಗಿ ನೋಡಿದಾಗ ಬೆಳಗಾವಿಯಂತೆ ವಿಜಾಪುರದಲ್ಲೂ ಕೂಡ ನಾಯಕರು ಯಾರ ಜೊತೆಗೆ ನಿಲ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಎಂ ಬಿ ಪಾಟೀಲ್ರಿಗೂ ರಮೇಶ್ ಜಿಗ್ಜಿನಿಗೂ ಭಾಳ ಗನಿಷ್ಠ ಸಂಬಂಧಗಳಿವೆ ಕಾಂಗ್ರೆಸ್ನ ನಾಯಕ ಎಂ ಬಿ ಪಾಟೀಲ್ರಿಗೂ ರಮೇಶ್ ಜಿಗ್ಜಿಣಿಗೆ ಎಂ ಬಿ ಪಾಟೀಲ್ರು ನಿಜಕ್ಕೂ ಏನು ಮಾಡಿದ್ದಾರೆ ವಿ ಡೋಂಟ್ ನೋ ಓಕೆಂದರೆ ನೋಡಿ ಕಾಮನ್ ಸೆನ್ಸ್ ಹೇಳುತ್ತೆ ಬಾಗಲಕೋಟೆಯಲ್ಲಿ ಶಿವಾನಂದ್ ಪಾಟೀಲ್ರನ್ನು ಗೆಲ್ಸೋಕ್ಕೆ ಎಂ ಬಿ ಪಾಟೀಲ್ ಕೆಲಸ ಮಾಡ್ತಾರೆ ಅನ್ನೋದನ್ನು ನನಗೆ ಗ್ರಹಿಸ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಅವ್ರಿಗೂ ಮತ್ತು ಅವ್ರ ನಡುವೆ ಇರತಕ್ಕಂಥ ಸಂಬಂಧಗಳು ಕರೆಕ್ಟ್ ಕರೆಕ್ಟ್ ಸೇಮ್ ಇನ್ ವಿಜಯಪುರ ರಾಜು ಅಲ್ಗೂರ್ ಮತ್ತು ಎಮ್ ಬಿ ಪಾಟೀಲ್ರು ಇಬ್ಬರು ಒಂದೇ ಊರಿನವರವರು ತೊರ್ವಿಯವರು ಹಾಂ ಆದರೆ ರಮೇಶ್ ಜಗಜಿಣಗಿಗೂ ಮತ್ತು ಎಂ ಬಿ ಪಾಟೀಲ್ರಿಗೂ ಗನಿಷ್ಠ ಸಂಬಂಧಗಳಿವೆ ರಮೇಶ್ ಜಗಜಿಣ್ಗಿ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಪರವಾಗಿರೋರನ್ನು ಗೆಲ್ಲಿಸಿದ್ದಾರೆ ಅಂತಕ್ಕಂಥದ್ದಿಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಬೇರೆ ಬೇರೆ ಪಕ್ಷಗಳು ಇವ್ರಿಗೆ ಸಹಾಯ ಮಾಡ್ತಾರೆ ಇದೊಂದು ಸ್ಟೈಲ್ ಆಫ್ ವರ್ಕಿಂಗ್ ಕ್ಷೇತ್ರಗಳಲ್ಲಿದೆ ಹಾಂ ಅನೇಕ ಕ್ಷೇತ್ರಗಳಲ್ಲಿ ಚಿಕ್ಕೋಡಿಯಲ್ಲೂ ಇದಿತ್ತು ಆಮೇಲೆ ಅದು ಬೈ ಡಿಲಿಮಿಟೇಷನ್ ಆದಮೇಲೆ ಅವರು ವಿಜಯಪುರಕ್ಕೆ ಬಂದರು ವಿಜಯಪುರದಲ್ಲೂ ಕೂಡ ಹಾಗಿರುತ್ತೆ ಮತ್ತು ರಮೇಶ್ ಜಗಜನಿಗೆ ಒಂದು ಟ್ಯಾಗ್ ಇದೆ ಅಜಿತ್ ಅವರು ಜಾತಿ ಮಾಡಲ್ಲ ಮಾದಿಗ ಸಮುದಾಯದವರಾದರೂ ಕೂಡ ಎಲ್ಲೂ ಕೂಡ ಜಾತಿಯ ಕಾರಣಗಳಿಂದ ಅವ್ರ ಮೇಲೆ ಆರೋಪಗಳಿಲ್ಲ ಇನ್ಯಾಕ್ಟಿವ್ ಇದ್ದಾರೆ ಅನ್ನೋ ಆರೋಪ ಇರ್ಬೋದು ಬೇರೆ ಬೇರೆ ಆರೋಪ ಇರ್ಬೋದು ಆದರೆ ಲಾಸ್ಟ್ ಟೈಮ್ ಏನೋ ಲಿಂಗಾಯತ ವಿಷಯದಲ್ಲಿ ಏನೋ ಒಂದು ಕಮೆಂಟ್ ಮಾಡಿದ್ರು ಭಾಳ ಬೇಜಾರು ಮಾಡ್ಕೊಂಡಿದ್ದು ಬೇಜಾರು ಮಾಡ್ಕೊಂಡ್ರು ಅವರು ಯಾರು ಅದನ್ನು ಕಮೆಂಟ್ ಮಾಡಿದ ಕಾರಣಕ್ಕೋಸ್ಕರ ನಾನು ಲಿಂಗಾಯತ ವಿರೋಧಿ ಅಂತ ಏನೋ ಕಮೆಂಟ್ ಮಾಡಿದ್ದಕ್ಕೆ ಬಹಳ ಬೇಜಾರು ಮಾಡಿಕೊಂಡು ಬಾಯಿ ಬಂದಂಗೆ ಬೈದ್ಬಿಟ್ಟು ಏಕೆಂದರೆ ಅವ್ರದ್ದು ಲಿಂಗಾಯತ ಸಮುದಾಯದ ಜೊತೆ ಗ್ರಾಮೀಣ ಭಾಗದಲ್ಲೂ ಕೂಡ ಅವ್ರಿಗೊಂದು ಬರೀ ಪಾಲಿಟಿಕ್ಸ್ ಅಲ್ಲ ಬೇರೆ ಬೇರೆ ಹಳ್ಳಿಯ ಲಿಂಗಾಯತ ಸಮುದಾಯದ ನಾಯಕರ ಜೊತೆಗೂ ಕೂಡ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಸಂಬಂಧಗಳಿವೆ ಅದು ಈ ಬಾರಿ ಮತ್ತೊಮ್ಮೆ ರಮೇಶ್ ಜಾಗ ಜಿಗಜಿಣಗಿ ಅವ್ರಿಗೆ ಕೈ ಹಿಡುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ನನಗನ್ಸುತ್ತೆ ಅಜಿತ್ ವಿಜಯಪುರದ ಡೆಮೋಗ್ರಫಿ ಮತ್ತು ವಿಜಯಪುರದ ಪಾಲಿಟಿಕ್ಸನ್ನು ನೋಡಿದಾಗ ಸ್ಲೈಟ್ಲಿ ಅಡ್ವಾಂಟೇಜ್ ಟು ರಮೇಶ್ ಜಿಗ್ಜಿಣ್ಗೆ ಅಂತ ಅನಿಸುತ್ತೆ ಓಕೆ ಈಗ ರಾಜು ಅಲ್ಗೂರ್ ಅವರಿಗೆ ಎಲ್ಲ ಕಾಂಗ್ರೆಸ್ ಹೆಚ್ಚುವರಿ ಮತದಾನ ಆಯಿತು ಅಂತ ಅದಕ್ಕೆ ಈಗ ಎಲ್ಲ ಕಡೆ ಈ ಮತದಾನ ಆಗಿದೆ ನಾನಂದರೆ ಈಗ ಹೇಗೆ ಅನೋಲೈ ಇಲ್ಲಿ ಗ್ಯಾರಂಟಿಗಳು ಇವೆ ಅಲ್ವಾ ಬಟ್ ಗ್ಯಾರಂಟಿಗಳು ಜಾಸ್ತಿ ವರ್ಕ್ ಆಗುವಂಥ ಪ್ರದೇಶಗಳಿವೆ ಅಲ್ಲ ಪ್ರದೇಶಗಳು ಹೌದು ಆದರೆ ಚುನಾವಣೆ ಯಾರದ್ದು ಇವಾಗ ಚುನಾವಣೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರದ್ದು ಅಥವಾ ರಾಜ್ಯ ಸರ್ಕಾರದ್ದಲ್ಲ ಚುನಾವಣೆ ಕೇಂದ್ರ ಸರ್ಕಾರದ್ದು ಹಾಗಿರುವಾಗ ಈ ವೋಟಿಂಗ್ ಜಾಸ್ತಿ ಆಗಿದ್ದು ಮೋದಿ ಕಾರಣದಿಂದ ಆಗಿದೆಯಾ ಮತ್ತು ಈ ಕ್ಷೇತ್ರಗಳು ಯಾವ್ಯಾವು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಮಣಿಸ್ಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗೇ ಆಗಿಲ್ಲ ಮೇಲ್ನೋಟಕ್ಕೆ ವೋಟಿಂಗ್ ಜಾಸ್ತಿ ಆಗಿದ್ದರೂ ನನಗೆ ಅನ್ನಿಸ್ತಾ ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲಿ ಸ್ವೀಪ್ ಮಾಡಿ ಇಲ್ಲಿ ಸೀಟ್ಗಳನ್ನು ಈ ವೋಟ್ ಶೇರ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಗೆದ್ದು ಬಿಡುತ್ತೆ ಅಂತಕ್ಕಂಥ ವಾತಾವರಣ ಇರದೇ ಇರುವ ಕ್ಷೇತ್ರಗಳು ಓಕೆ ಆ ಕಾರಣದಿಂದ ಸ್ವಲ್ಪ ಮಟ್ಟಿಗಿನ ಆ್ಯಂಬಿಗ್ವಿಟಿ ನಿಶ್ಚಿತವಾಗಿ ಇರುತ್ತೆ ಮತ್ತು ಅಲ್ಲಿ ಯಾರು ಯಾರಿಗೆ ಸಹಾಯ ಮಾಡಿದ್ದಾರೆ ಎಂ ಬಿ ಪಾಟೀಲ್ರು ಒಳ ಹೊಡೆತ ಹೆಂಗೆ ಬಿದ್ದೆ ಒಳ ಹೊಡೆತ ಯಾರಿಗೆ ಕೊಟ್ಟಿದ್ದಾರೆ ಜಿಗ್ಜಿಂಗ್ಗಿ ಪರವಾಗಿ ನಿಂತ್ಕೊಂಡ್ರ ರಾಜು ಅಲ್ಗುರು ಪರವಾಗಿ ನಿಂತ್ಕೊಂಡ್ರಾ ಹೇಳಲ್ಲ ಯಾರು ಬಹಿರಂಗವಾಗಿ ಕರೆಕ್ಟ್ ಈಗ ನಾವು ಕೇಳಿದರೆ ಏನು ರೀ ನಾನು ಕಾಂಗ್ರೆಸ್ ಪರವಾಗಿ ತಾನು ಮನ ಧನದಿಂದ ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳುವವರು ಜಾಸ್ತಿ ಬಟ್ ಈಗ ಯಶವಂತ್ ಗೌಡ ಪಾಟೀಲ್ ಇದ್ದಾರೆ ಅಲ್ವಾ ನಿಮಗೆ ಶಿವಾನಂದ್ ಇದ್ದಾರೆ ಬಸವನ ಬಾಗೇವಾಡಿಯಲ್ಲಿ ಅವರು ರಮೇಶ್ ಜಿಗ್ಜಿಣ್ಗಿಗೆ ಸ್ವಲ್ಪ ಮಟ್ಟಿಗೆ ಅಂತರ ಇರುತ್ತೆ ಅಂತ ಅನ್ಕೋಣ ಎಂ ಬಿ ಪಾಟೀಲರು ಬಬಲೇಶ್ವರದಲ್ಲಿದ್ದಾರೆ ಯತ್ನಾಳರು ಮೊದಲ ಬಾರಿ ಅವ್ರಿಗೂ ರಮೇಶ್ ಜಿಗ್ ಜಿಣ್ಗಿಗೂ ಭಾಳ ಸಂಬಂಧಗಳೇನು ಭಾಳ ಒಳ್ಳೆಯ ಸಂಬಂಧಗಳಿರಲಿಲ್ಲ ಆದರೆ ಯತ್ನಾಳರು ಈ ಬಾರಿ ಹೇಳಿದರು ಯಾವುದೇ ಕಾರಣಕ್ಕೂ ಮೋದಿ ಚುನಾವಣೆಯಲ್ಲಿ ನಾನು ಅಲ್ಲ ನಾನು ರಮೇಶ್ ಜಗಜನ್ಗೆ ಗೆಲ್ಲಿಸೋ ಸಲುವಾಗಿ ಓಡಾಡೇ ಓಡಾಡ್ತೀನಿ ಅಂತಕ್ಕಂಥದ್ದು ಇಟ್ ವಾಸ್ ಸರ್ಪ್ರೈಸಿಂಗ್ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಹೈಕಮಾಂಡ್ರ್ ಯತ್ನಾಳ್ ಏನು ಹೇಳಿದೆಯೋ ಅಥವಾ ಯತ್ನಾಳ್ ಮೋದಿ ಚುನಾವಣೆ ಕಾರಣದಿಂದ ನಾನು ಯಾವುದೇ ಮೋದಿ ಚುನಾವಣೆ ಅನ್ನೋದು ಒಂದೇ ಕಾರಣ ಅಥವಾ ಏನಾದರೂ ಪ್ರಾಮಿಸ್ ಮಾಡಲಾಗಿದೆ ಮತ್ತು ಅವರ ಭಾಷಣಕ್ಕೆ ಸ್ಪಂದನೆ ನಾನು ಮುಂಬೈ ಕರ್ನಾಟಕದಲ್ಲಿ ಈ ಮಂಗಳೂರಿನ ಹಿಂದುತ್ವವಾದಿಗಳು ಹಳೆ ಮೈಸೂರಿನ ಹಿಂದುತ್ವವಾದಿಗಳಿಗೆ ಆ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಬರಲ್ಲ ಅದು ಅರ್ಥ ಆಗಿ ಘೋಷಣೆ ಹಾಕ್ಬೇಕಾದ್ರೆ ಎರಡು ನಿಮಿಷ ಬೇಕಾಗತ್ತೆ ಯತ್ನಾಳ್ದು ಹಾಗಲ್ಲ ಹೌದು ಯತ್ನಾಳ್ ಭಾಷಣಕ್ಕೆ ನಿಂತರೆ ನಾನು ನೋಡ್ತಾ ಇದ್ದೆ ಜನ ಕೆ ಕೆ ಚಪ್ಪಾಳೆಗಳನ್ನು ಇದ್ರು ಇದು ಏನನ್ನು ಸೂಚಿಸುತ್ತೆ ಅಂತಕ್ಕಂಥದ್ದು ನೋಡಬೇಕು ನಿಜಕ್ಕೂ ಅವ್ರು ಓಟ್ ತರ್ತಾರ ಅಥವಾ ಅವರ ಭಾಷಣದ ಕ ಶೈಲಿಯ ಕಾರಣದಿಂದ ಅವ್ರಿಗೆ ಜನಪ್ರಿಯತೆ ಇತ್ತ ಬಾಗಲಕೋಟ್ ಬಿಜಾಪುರದ ರಿಸಲ್ಟ್ಸ್ ಕೂಡ ಅದನ್ನು ತೋರಿಸ್ತವೆ ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದು ಕಾರಣವೂ ಕೂಡ ಅಜಿತ್ ನವಮ್ಮ ನನಗನ್ಸತ್ತೆ ನೇಹಾ ಹಿರೇಮಠ್ ಪ್ರಕರಣ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ಲಿಂಗಾಯತ್ ಬೆಲ್ಟ್ ನಲ್ಲಿ ನಿನ್ನೆ ಶರಣಯ್ಯ ಹೇಳಿರ್ತಕ್ಕಂಥ ಒಂದು ಪ್ರಕರಣ ಕಲಬುರಗಿ ರಾಯಚೂರಿನಲ್ಲಿ ಅತಿ ಹೆಚ್ಚು ಚರ್ಚೆ ಆಯಿತು ಸೇಮ್ ನೇಹಾ ಹಿರೇಮಠ ಪ್ರಕರಣ ಮುಂಬೈ ಕರ್ನಾಟಕ ಭಾಗದಲ್ಲಿ ಡೈನಾಮಿಕ್ಸನ್ನು ರಾತ್ರೋರಾತ್ರಿ ಬದಲಿಸ್ತು ಅಂತಕ್ಕಂಥದ್ರೆ ಹೇಳಲಾಗತ್ತೆ ಅದನ್ನು ತಡೀಲಿಕ್ಕೆ ಪ್ರಜ್ವಲ್ ಕೇಸ್ನಲ್ಲಿ ಎಸ್ ಐ ಟಿ ತನಿಖೆ ಕೊಡಲಾಯಿತು ಅಂತಕ್ಕಂಥದ್ದು ಕೂಡ ಇನ್ನೊಂದು ವಾದ ಆದರೆ ನೇಹಾ ಹಿರೇಮಠ ಪ್ರಕರಣ ಏನಿದೆ ಅದು ಒಂದು ರೀತಿಯಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರ ಬಿ ಜೆ ಪಿಯ ಮತದಾರರ ಸಿಟ್ಟು ಅವರವರ ಅಭ್ಯರ್ಥಿಗಳ ವಿರುದ್ಧ ಏನಿತ್ತು ಅದನ್ನು ಕಡಿಮೆ ಮಾಡುವಲ್ಲಿ ಅದೊಂದು ಆ ಪ್ರಕರಣವು ಕೂಡ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಎಸ್ ಗೊತ್ತಿಲ್ಲ ಈಗ ಬರೀ ಇಷ್ಟೊಂದು ಶ್ ದೊಡ್ಡ ವೋಟ್ ಪರ್ಸೆಂಟ್ ಜಾಸ್ತಿ ಆಗಲಿಕ್ಕೆ ನೇಹಾ ಇರೇಮಟ್ ಒಂದೇ ಪ್ರಕರಣ ಕಾರಣ ಅಂತ ನನಗೆ ಅನಿಸ್ತಾ ಇಲ್ಲ ಬಟ್ ಕಾರ್ಯಕರ್ತರ ಉತ್ಸಾಹನೂ ಕೂಡ ಏನು ಭಾಳ ದೊಡ್ಡ ಮಟ್ಟಿಗಿರಲಿಲ್ಲ ಆದರೆ ಈ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗಾಯಿತು ಏನದು ಗ್ಯಾರಂಟಿ ಕಾರಣದಿಂದ ಆಯ್ತಾ ಮೋದಿ ಕಾರಣದಿಂದ ಆಯಿತಾ ನೇಹಾ ಇರೇಮಟ್ ಪ್ರಕರಣದ ಕಾರಣದಿಂದ ಆಯ್ತಾ ಎಟ್ ಟು ಫಿಗರ್ ಇಟ್ ಔಟ್ ಅಂತ ಅದು ಸಣ್ಣ ಬ್ರೇಕ್ನ ಸಮಯ ಬ್ರೇಕ್ ನಂತರ ಕಲಬುರಗಿ ಕಲಬುರಗಿ ಬಗ್ಗೆ ಚರ್ಚೆ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್